ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಜೆನ್ಫೋನ್ ಮ್ಯಾಕ್ಸ್ ಪ್ರೋ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬೋಣ ಹೇಗಿರುತ್ತೆ ಅಂತ. ಇದರ ಬೆಲೆ ಬಂದುಬಿಟ್ಟು 15,599 ರೂಪಾಯಿ, ಬಟ್ ಆನ್ಲೈನಲ್ಲಿ ನಿಮಗೆ ಬರೀ 12,999 ರೂಪಾಯಿ ಸಿಗ್ತಾ ಇದೆ. ಬನ್ನಿ ನೋಡ್ಕೊಂಬೋಣ ಹೇಗಿರುತ್ತೆ ಮೊಬೈಲ್ ಅಂತ. ಜೆನ್ಫೋನ್ ಮ್ಯಾಕ್ಸ್ ಪ್ರೋ ಅಂತ ಬರ್ತಿದೆ ಇದ್ರ ಮೇಲೆ ನೋಡಿ. ಇದ್ರ ಬೆಲೆ ಬಂದ್ಬಿಟ್ಟು 11,606 ರೂಪಾಯಿ, ಜಿ ಎಸ್ ಟಿ ಸೇರಿ 12,999 ರೂಪಾಯಿ ಸಿಕ್ಕಿದೆ. ಬಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಫ್ರೆಂಡ್ಸ್, ಇಲ್ಲಿ ವಿ ಲವ್ ಫೋಟೋ ಅಂತ ಬರ್ತಿದೆ ನೋಡಿ, ವಿ ಲವ್ ಫೋಟೋ ಅಂತ ಬರ್ತಿದೆ. ಮತ್ತೆ ಇದು ಫೀಚರ್ಸ್ ಹೇಳೋದಾದ್ರೆ 5000 mAh ಬ್ಯಾಟ್ರಿ ಇದೆ, ಸ್ನಾಪ್ ಡ್ರಾಗನ್ 636 ಆಕ್ಟಾ ಕೋರ್ ಪ್ರೊಸೆಸರ್ ಕೂಡ ಇದೆ, 6-inch ಡಿಸ್ಪ್ಲೇ ಕೂಡ ಇದೆ, ಫುಲ್ ಎಚ್ ಡಿ ಪ್ಲಸ್ ಇದೆ ಇದು ಡಿಸ್ಪ್ಲೇ. ಮತ್ತೆ 4GB ರ್ಯಾಮು, 64GB ಇನ್ಬಿಲ್ಟ್ ಕೂಡ ಇದೆ. ನೀವು ಬೇಕಾದ್ರೆ ಅಪ್ ಟು 2TB ತನಕ ಎಕ್ಸ್ಪೆಂಡೇಬಲ್ ಮಾಡ್ಕೊಬೋದು. ಮತ್ತೆ ಇದು 4G ಡ್ಯುಯಲ್ ಸಿಮ್ ಇದೆ. ಮತ್ತೆ ಕ್ಯಾಮ್ರಾ ಫೀಚರ್ಸ್ ಹೇಳೋದಾದ್ರೆ ಫ್ರಂಟ್ 8MP ವಿತ್ ಫ್ಲಾಶ್ ಇದೆ, ಮತ್ತೆ ಬ್ಯಾಕ್ 13+5MP ಡ್ಯುಯಲ್ ಕ್ಯಾಮ್ರಾ ವಿತ್ ಫ್ಲಾಶ್ ಇದೆ ನೋಡಿ. ಇದ್ರ ಬೆಲೆ ಬಂದ್ಬಿಟ್ಟು 15,599 ರೂಪಾಯಿ, ಬಟ್ ಆನ್ಲೈನಲ್ಲಿ ನಿಮಗೆ ಬರೀ 12,999 ರೂಪಾಯಿ ಸಿಗ್ತಾ ಇದೆ. ಇದು ಜುಲೈ 2018 ಮ್ಯಾನುಫ್ಯಾಕ್ಚರ್ ಆಗಿರೋದು. ಬನ್ನಿ ಈಗ ಓಪನ್ ಮಾಡಿ ನೋಡೋಣ ಒಳಗೆ ಏನೇನು ಕೊಟ್ಟಿದ್ದಾರೆ ಅಂತ. ಮೊಬೈಲು, ಚಾರ್ಜರು, ಡಾಟಾ ಕೇಬಲ್ಲು, ಮತ್ತೆ ಎಕ್ಸ್ಟ್ರಾ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಏನು ಅಂತ ಹೇಳ್ತೀನಿ ಬನ್ನಿ ಈಗ. ಇದು ಸಿಮ್ ಎಜೆಕ್ಟರ್ ಟೂಲು, ಇದರಲ್ಲಿ ವಾರಂಟಿ ಮ್ಯಾನುವಲ್ ಎರಡು ಕೊಟ್ಟಿದ್ದಾರೆ, 1 year ವಾರಂಟಿ ಇದೆ. ಚಾರ್ಜರ್ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್, ಇದು ಫುಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ, 5V ಇದೆ ಮತ್ತೆ 2A ಇದೆ, ಫುಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗೋಕ್ಕೆ ಇದು ಕೊಟ್ಟಿದ್ದಾರೆ. ಮತ್ತೆ ಡಾಟಾ ಕೇಬಲ್ ಬಗ್ಗೆ ಹೇಳೋದಾದ್ರೆ, ನಿಮಗೆ ಮಾಮೂಲಿ ಎಲ್ಲ ಮೊಬೈಲ್ಗಳ ಜೊತೆ ಸಿಗೋಂಗೆ ಇದು ಕೂಡ ಇದೆ, ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಇದರಲ್ಲಿ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಇದು ಮ್ಯಾಕ್ಸ್ ಬಾಕ್ಸ್ ಅಂತ. ಇದನ್ನ ಬೇಕಾದ್ರೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಬೋದು ನೀವು ನೋಡಿ, ಈಗ ತೋರಿಸ್ತೀನಿ, ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಬೋದು. ಹಾಗೆಯೇ ಅಲ್ಲಿ ವಾಲ್ಯೂಮ್ ಸಿಂಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಾಲ್ಯೂಮ್ ಸಿಂಬಲ್ ಕೂಡ ಇದೆ. ಇದರಲ್ಲಿ ಮೊಬೈಲ್ನ ಇಟ್ಟು ಸಾಂಗ್ ಆನ್ ಮಾಡಿದ್ರೆ ಕೆಳಗಿಂದ ಎಕೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಕಾಣ್ತಿದೆಯಲ್ಲ ಹೋಲು, ಇದರಿಂದ ಎಕೋ ಆಗುತ್ತೆ. ಇದೇ ಇದ್ರ ಸ್ಪೆಷಾಲಿಟಿ. ಬನ್ನಿ ಈಗ ಮೊಬೈಲ್ ಹೇಗಿದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ಇದ ಕಲರ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಲುಕ್ ಡಿಸೈನ್ ಇದೆ. ಬ್ಯಾಕ್ 13+5MP ವಿತ್ ಫ್ಲಾಶ್ ಇದೆ, ಮತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಇಲ್ಲಿ ಮೊಬೈಲ್ ಡಿಸೈನ್ಡ್ ಬೈ ಎಸ್ಎಸ್ ಅಂತ ಕೊಟ್ಟಿದ್ದಾರೆ. ಫುಲ್ಲಿ ಮೆಟಲ್ ಬಾಡಿ ಇದೆ, ನೈಸ್ ಡಿಸೈನ್ ಆಗಿದೆ. ಮತ್ತೆ ಕೆಳಗಡೆ ಹೇಳೋದಾದ್ರೆ ಸ್ಪೀಕರ್ ಇದೆ, ಮತ್ತೆ USB ಪೋರ್ಟ್ ಇದೆ, ಸೆಕೆಂಡರಿ ಮೈಕ್ ಇದೆ, ಮತ್ತೆ 3.5mm ಆಡಿಯೋ ಜಾಕ್ ಕೂಡ ಇದೆ. ಮತ್ತೆ ಮೊಬೈಲ್ ರೈಟ್ ಸೈಡ್ ಬಂದ್ರೆ ಇಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ಮತ್ತೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಕೀ ಇದೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಸಿಮ್ ಟ್ರೇ ಇದೆ. ಮತ್ತೆ ಫ್ರಂಟ್ ಅಲ್ಲಿ 8MP ಕ್ಯಾಮ್ರಾ ಫ್ಲಾಶ್ ಇದೆ, ಮತ್ತೆ ಸ್ಪೀಕರ್ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನ ಆನ್ ಮಾಡಿ ನೋಡೋಣ ಹೇಗಿದೆ ಅಂತ. ಮತ್ತೆ ಫ್ರೆಂಡ್ಸ್, ಇದರಲ್ಲಿ ಫೇಸ್ ಅನ್ಲಾಕಿಂಗ್ ಕೂಡ ಇದೆ. ಅದಕ್ಕಿಂತ ಮೊದಲು ನೀವು ಸಿಸ್ಟಮ್ನ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಹೊಸ ಹೊಸ ಫೀಚರ್ ಸಿಗ್ತಾ ಹೋಗುತ್ತೆ. ಜೆನ್ಫೋನ್ ಅಲ್ಲಿ ಯಾವ್ದೇ ತಗೊಳ್ಳಿ, ಎಸ್ಎಸ್ ಮೊಬೈಲ್ ಅಲ್ಲಿ ಇದೊಂದು ಪ್ಲಸ್ ಪಾಯಿಂಟ್, ಅಪ್ಡೇಟ್ ಆದ್ರೆ ನಿಮಗೆ ಎಲ್ಲಾ ತರದ ಫೀಚರ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಫ್ರೆಂಡ್ಸ್, ಇದೇ ಮಾಡೆಲ್ ಅಲ್ಲಿ ನಿಮಗೆ 6GB ರ್ಯಾಮು, 128GB ಇನ್ಬಿಲ್ಟ್ ಮೆಮೊರಿ ಕೂಡ ಸಿಗುತ್ತೆ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ, ಇದರಲ್ಲಿ ಫ್ರಂಟ್ ಕ್ಯಾಮ್ರಾ 8MP ಆದ್ರೆ ಅದರಲ್ಲಿ 16MP ಇದೆ. ಮತ್ತೆ ಫ್ರೆಂಡ್ಸ್, ಬ್ಯಾಕ್ ಕ್ಯಾಮ್ರಾ ಇದರಲ್ಲಿ 13+5MP ಇದ್ರೆ ಅದರಲ್ಲಿ 16+5MP ಇದೆ. ಮತ್ತೆ ಪ್ರೈಸ್ ಅಷ್ಟೇ, ಇದ್ರೆ 13,000 ಆದ್ರೆ ಅದು 15,000 ಇದೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ.
ಬನ್ನಿ ಈಗ ಓಪನ್ ಮಾಡಿ ನೋಡೋಣ. ಮತ್ತೆ ಕ್ಲಾಕ್ ಸ್ಪೀಡು ಅಷ್ಟೇ, ಇದರಲ್ಲಿ 1.8 GHz ಇದೆ, ಅದರಲ್ಲಿ 2.5 GHz ಇದೆ. ಅದನ್ನು ಹೇಳೋದು ಮರ್ತೋಗಿತ್ತು. ಬನ್ನಿ ಈಗ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ ನೋಡಿ ಫ್ರೆಂಡ್ಸ್, ಕೊಡ್ತಾ ಇದ್ದೀನಿ. ಫ್ರೆಂಡ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನಾನೀಗ, ಟೈಮು ಡೇಟು ಸಿಸ್ಟಮ್ ನೇಮು ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಬನ್ನಿ ಈಗ ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ FM ರೇಡಿಯೋ ಕೂಡ ಇದೆ. ಬನ್ನಿ ಈಗ ಡೈರೆಕ್ಟಾಗಿ ಸೆಟ್ಟಿಂಗ್ ಸಿಗೋಣ. ಇದು ಆಂಡ್ರಾಯ್ಡ್ 8.1 ಓರಿಯೋ ಇದೆ ಇದರಲ್ಲಿ OS. ನೋಡಿ ಆಂಡ್ರಾಯ್ಡ್ 8.1 OS ಇದೆ ಓರಿಯೋ. ಕ್ಲಿಕ್ ಮಾಡಿ ತೋರಿಸ್ತೀನಿ ಅದರ ಮೇಲೆ. ಇದೆಲ್ಲ ಏನು ಬೇಡ ಲೀಗಲ್ ಇನ್ಫಾರ್ಮೇಶನ್. ಬಟ್ ಇನ್ನೊಂದೇನಾದ್ರೆ ಇರೋ, ರ್ಯಾಮ್ ಏನು ತೋರಿಸ್ತಾ ಇಲ್ಲ, ಡೈರೆಕ್ಟ್ ಬಾಕ್ಸ್ ಮೇಲೆ ಮಾತ್ರ ಬರ್ದಿರೋದಷ್ಟೇ. ನೋಡಿ ಇದು ಆಂಡ್ರಾಯ್ಡ್ 8.1 ಓರಿಯೋ ಇದೆ. ಬನ್ನಿ ಫ್ರೆಂಡ್ಸ್ ಈಗ ನಾನು ವೈಫೈ ಆನ್ ಮಾಡ್ತೀನಿ, ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಒಂದ್ಸತಿ. ನೋಡಿ ಈಗ ವೈಫೈ ಆನ್ ಮಾಡಿದ್ದೀನಿ, ವೈಫೈ ಆನ್ ಮಾಡಿ ಯೂಟ್ಯೂಬ್ ಆನ್ ಮಾಡ್ತಾ ಇದ್ದೀನಿ. ಫುಲ್ HD+ ಇದೆ ಇದು ಡಿಸ್ಪ್ಲೇ. ನೋಡೋಣ ಬನ್ನಿ ಸೌಂಡ್ ಕ್ಲಾರಿಟಿ ಎಲ್ಲ ಹೆಂಗಿದೆ ಅಂತ ಗೊತ್ತಾಗತ್ತೀಗ. ತುಂಬ ಚೆನ್ನಾಗಿದೆ ಸೌಂಡ್ ಕ್ಲಾರಿಟಿ, ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ, ಫುಲ್ HD ರನ್ ಆಗ್ತಿದೆ. ನೋಡಿ ಫುಲ್ ಸೌಂಡ್ ಇದೆ ಇದು. ಸ್ಪೀಕರ್ ಕೂಡ ತುಂಬಾನೇ ಚೆನ್ನಾಗಿದೆ. ಬನ್ನಿ ಈಗ ನನ್ನ ಚಾನಲ್ ಆನ್ ಮಾಡಿ ತೋರಿಸ್ತೀನಿ. ಮತ್ತೆ ಫ್ರೆಂಡ್ಸ್ ಇದು 64 GB 10.4 GB ಸಿಸ್ಟಮ್ ಯೂಸ್ ಮಾಡ್ಕೊಂಡಿದೆ, ಅಪ್ಲಿಕೇಶನ್ OS ಗೆಲ್ಲ ಸೇರಿ. ಬನ್ನಿ ಈಗ ಕ್ಯಾಮ್ರಾ ಆನ್ ಮಾಡಿ ನೋಡೋಣ ಹೇಗಿದೆ ಅಂತ. ಕ್ಯಾಮ್ರಾ ಕ್ಲಾರಿಟಿನೂ ತುಂಬಾ ಚೆನ್ನಾಗಿದೆ. ಇದನ್ನ ಕ್ಲಿಕ್ ಮಾಡಿದೀನಿ, ಜೂಮ್ ಮಾಡಿ ನೋಡೋಣ ಹೇಗಿದೆ ಅಂತ. ಇದು ನೋಡಿ ಫ್ರೆಂಡ್ಸ್, ಫುಲ್ ಜೂಮ್ ಮಾಡಿದ್ನಿ, ಸಖತ್ ಕ್ಲಾರಿಟಿ ಇದೆ. ಮತ್ತೆ ತುಂಬಾ ಫೀಚರ್ಸ್ ಇದೆ ಈ ಕ್ಯಾಮ್ರಾದಲ್ಲಿ. ನೋಡಿ ತುಂಬಾ ಫೀಚರ್ಸ್ ಇದೆ ಇದರಲ್ಲಿ ಫ್ರೆಂಡ್ಸ್. ನೀವು ಫೋಟೋ ತೆಗೆದಾಗ GPS ಲೊಕೇಶನ್ ಕೂಡ ಬರುತ್ತೆ. ಮತ್ತೆ ಕೌಂಟ್ ಡೌನ್ ಟೈಮರ್ ಕೂಡ ಇದೆ, ನೀವು ಟೈಮಿಂಗ್ ಸೆಟ್ ಮಾಡ್ಕೊಂಡು ಫೋಟೋ ಹೊಡ್ಕೊಬಹುದು. ಫೇಸ್ ಡಿಟೆಕ್ಟ್ ಮಾಡುತ್ತೆ ಇದನ್ನ. ಮತ್ತೆ ಕಂಟಿನ್ಯೂಸ್ ಶಾರ್ಟ್ಸ್ ಕೂಡ ತೆಗಿಬಹುದು. ಪಿಕ್ಚರ್ ಕ್ವಾಲಿಟಿನ ಚೇಂಜ್ ಮಾಡ್ಕೊಬಹುದು, ಪಿಕ್ಚರ್ ಸೈಜ್ನ ಚೇಂಜ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಫುಲ್ HDR ಎಫೆಕ್ಟ್ ಇದೆ, ಪನೋರಮಾ ಎಫೆಕ್ಟ್ ಇದೆ, ಬೀಚ್ ಎಫೆಕ್ಟು, ನೈಟ್ ಎಫೆಕ್ಟು, ಕ್ಯಾಂಡಲ್ ಲೈಟ್ ಎಫೆಕ್ಟ್ ಇದೆ, ಸ್ನೋ ಎಫೆಕ್ಟ್ ಕೂಡ ಇದೆ ಇದರಲ್ಲಿ. ಪ್ರೊಫೆಷನಲ್ ಡಿಜಿಟಲ್ ಕ್ಯಾಮ್ರಾ ಹೆಂಗೆ ಇರುತ್ತೋ ಅದೇ ಥರ ಇದೆ ಇದು. ತುಂಬ ಫೀಚರ್ಸ್ ಇದೆ ನೋಡಿ ಇಲ್ಲಿ. ನೀವು ಬೇಕಾದ್ರೆ ನಿಮ್ಮ ಫೋಟೋನ ಯಾವ ಥರ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಬೋದು, ಪೇಂಟಿಂಗು, ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಯಾವ ಥರ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಬೋದು. ಮತ್ತೆ ವಿಡಿಯೋನು ತುಂಬ ಚೆನ್ನಾಗಿದೆ, ವಿಡಿಯೋ ಕ್ಲಾರಿಟಿ. ಫುಲ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಕ್ಯಾಮ್ರಾ ಫೀಚರ್ಸ್ ತುಂಬಾನೇ ಚೆನ್ನಾಗಿದೆ. ಬನ್ನಿ ಇವಾಗ ಮತ್ತೊಂದು ಫೀಚರ್ಸ್ ತೋರಿಸ್ತೀನಿ ಇದರಲ್ಲಿ. ಸೆಟ್ಟಿಂಗ್ಸಿಗೆ ಹೋಗೋಣ. ಇಲ್ಲಿ
ಇಲ್ಲಿ ನೋಡಿ ಪ್ರಿಂಟರ್ ಕೂಡ ಕನೆಕ್ಟ್ ಮಾಡ್ಬೋದು ಇದಕ್ಕೆ ಡೈರೆಕ್ಟ್, ಇದರಿಂದ ನೀವು ಫೋಟೋಸ್ ಯಾವ್ದಾದ್ರು ಇದ್ರೆ ಪ್ರಿಂಟ್ ತಕ್ಕೊಬೋದು. ಬ್ಯಾಟರಿ ಸೇವರ್ ಕೂಡ ಇದೆ, ಫುಲ್ಲಿ ಬ್ಯಾಟ್ರಿ ಸೇವ್ ಮಾಡ್ಕೊಂಡು ಇದನ್ನ ಆನ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಟ್ರಿ ಫುಲ್ ಸೇವ್ ಆಗುತ್ತೆ, ಮಿನಿಮಮ್ 3 ಡೇಸ್ ಯೂಸ್ ಮಾಡ್ಕೊಬೋದು. ಬನ್ನಿ, ಇದು ಇನ್ನೊಂದು ಫೀಚರ್ಸ್ ತೋರಿಸ್ತೀನಿ, ಜೆನ್ ಮೋಷನ್ ಅಂತ. ಇದನ್ನ ಆನ್ ಮಾಡ್ಕೊಂಡ್ರೆ ಸ್ಕ್ರೀನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಮತ್ತು ಇದು ನೋಡಿ ಫೀಚರ್ಸು, ಸ್ಕ್ರೀನ್ ಮೇಲೆ WVCE ಅಂತ ಹೇಳಿದ್ರೆ ಎಲ್ಲ ಫೀಚರ್ಸ್ ಬರುತ್ತೆ, ತೋರಿಸ್ತೀನಿ ಅದು ಹೆಂಗೆ ಅಂತ. ಬನ್ನಿ ನೋಡ್ಕೊಂಬೋಣ. ಈಗ ನೋಡಿ, ಈಗ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆಫ್ ಆಯಿತು, ಮತ್ತು ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಒತ್ತಿದ್ರೆ ಆನ್ ಆಗ್ತಿದೆ. ನೋಡಿ, ಈಗ W ಅಂತ ಒತ್ತಿದ್ದೀನಿ, ಡೈರೆಕ್ಟ್ ವೆಬ್ ಓಪನ್ ಆಗುತ್ತೆ. ನೋಡಿ, ಗೂಗಲ್ ವೆಬ್ ಓಪನ್ ಆಯಿತು, ಬರೀ W ಅಂತ ಒತ್ತಿದ್ದಕ್ಕೆ. ಮತ್ತು ಈಗ ನಾನು ಇ ಅಂತ ಹೊಡಿತೀನಿ, ನೋಡಿ ಇ ಅಂತ ಹೊಡೆದಿದ್ದೀನಿ, ಅಲ್ರಾಮ್ ಓಪನ್ ಆಯಿತು, ಅಲ್ರಾಮು ಟೈಮ್ ಸೆಟ್ಟಿಂಗ್ ಓಪನ್ ಆಯಿತು. ಮತ್ತು ಈಗ ಸಿ ಅಂತ ಹೊಡಿತೀನಿ, ಕ್ಯಾಮ್ರಾ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಡೈರೆಕ್ಟ್ ಕ್ಯಾಮ್ರಾ ಓಪನ್ ಆಗಿದೆ. ತುಂಬ ಫೀಚರ್ಸ್ ಇದೆ ಇದು, ಓವರಾಲ್ ಒಳ್ಳೆ ತುಂಬ ಚೆನ್ನಾಗಿರೋ ಮೊಬೈಲ್ ಇದು. ನೋಡಿ, ಈಗ ವಿ ಅಂತ ಹೊಡಿತೀನಿ, ಕಾಂಟ್ಯಾಕ್ಟ್ಸ್ ಬಂತು. ಎಸ್ ಅಂತ ಹೊಡೆದ್ರೆ ಸೆಟ್ಟಿಂಗ್ಸ್ ಬರುತ್ತೆ. ನೋಡಿ, ಎಸ್ ಅಂತ ಹೊಡೆದಿದ್ದೀನಿ, ಸೆಟ್ಟಿಂಗ್ಸ್ ಬರುತ್ತೆ. ಈಗ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮೊಬೈಲು. ಬನ್ನಿ ಫ್ರೆಂಡ್ಸ್, ಇವಾಗ ಇದ್ರದ್ದು ಸಿಮ್ ಟ್ರೈ ನೋಡ್ಕೊಂಬೋಣ. ಇದರಲ್ಲಿ 3 SIM ಸ್ಲಾಟ್ ಕೊಟ್ಟಿದ್ದಾರೆ, ಇದರಲ್ಲಿ 2 SIM ಒಂದು ಮೆಮೊರಿ ಕಾರ್ಡ್ ಆರಾಮಾಗಿ ಹಾಕೊಬೋದು, ಬೇರೆ ಮೊಬೈಲ್ ಥರ ಅಲ್ಲ. ಇದರಲ್ಲಿ ಎರಡೆರಡೆ ಇರ್ತಾ ಇತ್ತು, ತುಂಬ ಕಷ್ಟ ಆಗ್ತಿತ್ತು. ಇದರಲ್ಲಿ ಆರಾಮಾಗಿ ಹಾಕೊಬೋದು, ಅದೇ ಪ್ರಾಬ್ಲಮ್ ಇರಲ್ಲ. ಇದ್ರ ಮೇಜರ್ ಬೆನಿಫಿಟ್ ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.